ಕೇಂಬುಕೆಷ್ಟು ಬಾರಿ ಲೈಕಲ್ದ ಈ ಭಾಷೆ ಕೇಂಬುಕೆ ಕಿಮಿಗೆ ಇಂಪು ಕಾಣಿ ಇಲ್ಲಿ ಆಚರಿಸುವ ಹಬ್ಬ ಹಾಗೆ ಹಾಗೆ ಇಲ್ಲಿನ ನಾಡು ನುಡಿ ಆಚಾರ ವಿಚಾರ ಸಂಸ್ಕೃತಿ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋರೆ ಒಂದು ದಿನವೂ ಸಾಕಾತಿಲ್ಲ ಅಷ್ಟಪ್ಪ ಮಾತಾಡ್ಲಕ್ಕೆ ಈ ಕುಂದಾಪುರದ ಬಗ್ಗೆ ಮಾತಾಡೋಕೋರೆ ಹಾಗೆ ಈ ಭಾಷೆಗೆ ಸುಮಾರು ಜನ ಅಭಿಮಾನಿಗಳಿದ್ರು ದೇಶ ವಿದೇಶದಂಗಿದ್ರು ಪರೂರೆಗಿದ್ರು ಹಾಗೆ ಇವ್ರು ಪಟ 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 ಅಂದೇಳಿ ಕುಂದಾಪುರ ಕನ್ನಡ ಮಾತಾಡ್ತಾರಲ್ಲ ಅದನ್ನ ಕೇಂಬುಕೆ ಒಂಥರ ಭಾರಿ ಲೈಕ್ ಕಾಣಿ ಹಾಗೆ ಅವ್ರು ಎಂತ ಮಾತಾಡ್ತಾರೆ ನೋಡಿ ಅರ್ಥ ಮಾಡ್ಕೊಂಬಕ್ಕೂ ಸ್ವಲ್ಪ ಕಷ್ಟ ಆತ್ ಆದರೂ ಕೂಡ ಇಷ್ಟ ಅವ್ರು ಮಾತಾಡ್ತಾರಲ್ಲ ಕೇಂಬುಕೆ ಹಾಗೆ ಇಲ್ಲಿ ಆಸಾಡಿ ಹಬ್ಬ ಅಂದೇಳಿ ಆಚರಣೆ ಮಾಡ್ತಾರೆ ಕಳೆದ ಎರಡು ವರ್ಷಗಳ ಹಿಂದೆ ಇಲ್ಲಿ ಆಸಾಡಿ ಹಬ್ಬದ ದಿನ ವಿಶ್ವ ಕುಂದಾಪುರ ಕನ್ನಡ ದಿನ ಆಚರಣೆ ಅಂದೇಳಿ ಆಚರಣೆ ಮಾಡ್ತಾರೆ ಈ ಹಬ್ಬ ಇತ್ತಲ್ಲ ಈ ಕುಂದಾಪುರದ ಜನರಿಗೆ ಒಂಥರ ದೊಡ್ಡ ಹಬ್ಬ ಕಾಣಿ ಬೇರೆ ಎಲ್ಲ ಸುಮಾರು ಹಬ್ಬವೆಲ್ಲ ಆಚರಣೆ ಮಾಡ್ತಾರೆ ಅದಕ್ಕೆಲ್ಲ ನಾವು ಕಾಮಕೋರೆ ಈ ವಿಶ್ವ ಕುಂದಾಪುರ ಕನ್ನಡ ದಿನ ಆಚರಣೆ ಅವ್ರಿಗೊಂಥರ ಒಂದು ಮನೆ ಮಂದಿಯೆಲ್ಲ ಸೇರ್ಕೊಂಡು ಒಂದು ಆಚರಿಸುವ ಹಬ್ಬ ಹಂಗೆ ಇರುತ್ತೆ ಹಾಗೆ ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಲ್ಲ ಇವತ್ತು ನಾವು ಕುಂದಾಪುರಕ್ಕೆ ಬಂದಿತ್ತು ಕುಂದಾಪುರದ ಶಾಸ್ತ್ರ ಸರ್ಕಲ್ಗೆ ಈಗ ನಾವಿತ್ತು ಇಲ್ಲಿ ಜನರಿಗೆ ನಮ್ಮ ಅವ್ರ ಭಾಷೆ ಬಗ್ಗೆ ಎಂತ ಹೇಳ್ತಾರೆ ಅಂದಳಿಕೆ ಎಂಬ ಅಂದಳಿ ಬಂದಿತ್ತು ಹಾಗೆ ಕೆಲವ್ರು ಹೇಳ್ತಾರೆ ಈಗ ಕುಂದಾಪುರ ಭಾಷೆ ಅಂತೇಳಿ ಹೇಳಿದ್ರೆ ಅಬ್ಬಿ ಭಾಷೆ ಅಬ್ಬಿ ಋಣು ತೀರ್ಸೋಕಾತಿಲ್ಲ ಹಾಗೆ ಕುಂದಾಪುರ ಭಾಷೆನೂ ಕೂಡ ನಮಗೆ ಏಳೇಳು ಜನ್ಮ ನಾವು ಹುಟ್ಟಿ ಬಂದರೂ ತೀರ್ಸೋಕಾತಿಲ್ಲ ಅಂತೇಳಿ ನಾವು ಈಗಾಗಲೇ ಕೆಲವರೆಲ್ಲ ಹೇಳೋದ್ ಮಾತೆಲ್ಲ ಕೇಳಿತ್ತು ಹಾಗೆ ಇವತ್ತು ಅವರು ತಮ್ಮ ಭಾಷೆ ಬಗ್ಗೆ ಎಂಥದೆಲ್ಲ ಹೇಳ್ತಾರೆ ಅಂದಳಿಕೆ ಎಂಬ ಬನ್ನಿ ಕುಂದಾಪುರ ಜನರೊಟ್ಟಿಗೆ ಮಾತಾಡುವ ಈಗ ಸುಬ್ರಹ್ಮಣ್ಯ ಅವರ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಲ್ಲ ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಬಗ್ಗೆ ಎಂತ ಹೇಳ್ತೀರಿ ಹಾಗೆ ನಾವು ಈ ಭಾಷೆ ಬಗ್ಗೆ ಹೇಳಿದ್ರೆ ಆ ಭಾಷೆ ಎಲ್ಲ ಬದುಕಂದಳಿ ಒಂದು ಮಾತು ಹೇಳ್ತಾರೆ ಇದ್ರ ಬಗ್ಗೆ ನೀವೆಂತ ಹೇಳ್ತೀರಿ ಎಸ್ ಎಂತ ಹೇಳ್ಕಂದ್ರೆ ಭಾರಿ ಖುಷಿ ಆಗುತ್ತೆ ಅಂತಕ್ಕಂದ್ರೆ ನಮ್ಮ ಕುಂದಾಪುರ ಭಾಷೆ ಕಂಡಿಡುವುದೇ ಭಾಷೆಯಿಂದ ಕುಂದಾಪುರದವ್ರನ್ನು ಕಂಡಿಡುವುದೇ ಭಾಷೆಯಿಂದ ಕೆಲವರಲ್ಲಾದ್ರೆ ಈಗ ಪಂಜಾಬಿಯರ ಬಾಚಿ ಚಲ ಕಾಮ್ದಾರೆ ಈ ಡ್ರೆಸ್ ಹಾಕ ಬಂದ್ರೆ ಮಾತ್ರ ಇವ್ರು ಈ ದೇಸ್ತಾರೆ ಈ ದೇಸ್ತಾರ ಅಂತ ಕುಂದಾಪುರ ಕಂಡಿಡುವುದೇ ಕುಂದಾಪುರ ಭಾಷೆ ಇದೆ ಹೊಯ್ಕ ಬರ್ಕ್ ಅಂತ ಹೇಳಿದ್ರು ಮಾತ್ರ ಅದು ಕಂಡುಹಿಡಿತ್ರು ಅಲ್ದಿರಿ ಗೊತ್ತಾತಿಲ್ಲ ಸೊ ಹಾಗಾಗಿ ಇವತ್ತು ಕುಂದಾಪುರ ಕನ್ನಡ ದಿನ ಅಂತೇಳಿ ಒಂದು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಹೆಮ್ಮೆ ಅನ್ಸುತ್ತೆ ಕುಂದಾಪುರ ಕನ್ನಡ ದಿನವೂ ಒಂದು ಇತ್ತ ಅಂತೇಳಿ ಖುಷಿ ಆದಿತ್ತು ಅದು ಅಲ್ಲದೆ ಆಷಾಢಿ ದಿನ ಇಟ್ಟಿರು ಅದು ಮರವಂತಿ ಅದು ಆಷಾಢಿ ಹಬ್ಬ ಒಂದು ಫೇಮಸ್ ಹಬ್ಬ ಅಲ್ಲಿ ಇಟ್ಟಿರು ಅದಂತೂ ಭಾರಿ ಖುಷಿ ಆದಿತ್ತು ಸುಮಾರು ಕಲಾವಿದ್ರೆಲ್ಲ ಕುಂದಾಪುರದವರೇ ಇದ್ರು ಅದು ಹೇಳೋಕ್ಕೆ ಸಾಕಾತಿಲ್ಲ ಹಾಗೆ ಡೈಸಿ ವರ್ಲ್ಡ್ ಅವರು ಇದೊಂದು ಹೊಸ ಕಾರ್ಯಕ್ರಮ ಹಮ್ಮಿಕೊಂಡಿರಿ ಎಂತ ಪ್ರೋಗ್ರಾಮ್ ಇದೆ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಂತೇಳಿ ಸೊ ನಂಗೆ ಖುಷಿ ಆದಿತ್ತು ನಮ್ಮ ಕುಂದಾಪುರ ಜನಗೆಲ್ಲ ಕೇಳ್ಕೊಂಬುದಷ್ಟೇ ಎಲ್ಲೇ ಇರಿ ಹ್ಯಾಂಗೆ ಇರಿ ಕನ್ನಡ ಮಾತಾಡ್ತಾ ಇರಿ ಅದ್ರಾಗೂ ನಮ್ಮ ಕುಂದಾಪುರದವರೆಲ್ಲ ಕುಂದಾಪುರ ಕನ್ನಡ ಮಾತಾಡ್ತೀರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಓಕೆ ಥ್ಯಾಂಕ್ ಯು ಹಾಗೆ ಒಂದು ಸಣ್ಣ ಗೇಮ್ ಆಡಿಸಿದ್ದಾರೆ ಈಗ ಈ ಕುಂದಾಪುರದಾಗೆ ಸುಮಾರು ಹಬ್ಬ ಎಲ್ಲ ಆಚರಣೆ ಮಾಡ್ತಾರೆ ನಿಮಗೆ ಈಗ ಪಟ್ಟ ಯಾವುದೆಲ್ಲ ನೆನಪತ್ತು ಒಂದು ಐದು ಹಬ್ಬದ ಹೆಸರು ಹೇಳಕ್ಕೆ ಐದು ಹಬ್ಬದ ಹೆಸರು ಅಜ್ಜಿ ಹಬ್ಬ ಆಷಾಢಿ ಹಬ್ಬ ಕಡಿಕೆ ಸ್ವಾಣಿ ಕಡಿಕೆ ಯಾವ್ದು ಮಾರು ಜಕ್ಕಣಿ ಮೇಯ್ನ್ ಅದು ಬೇಕು ಜಕ್ಕಣಿ ಜಕ್ಕಣಿ ನೀವು ಪಟ್ಟೆ ಕೇಳಿದ್ರೆ ಗೊತ್ತಾಗ್ತಿಲ್ಲ ಅದೇ ರಾಗಿ ಹಬ್ಬದ ಮಾರು ಓಕೆ ಅಜ್ಜಿ ಹಬ್ಬ ಆಷಾಢಿ ಹಬ್ಬ ಜಕ್ಕಣಿ ನಂಗಿಷ್ಟೇ ನೆನಪಿರೋದು ಇಷ್ಟ ಅದನ್ನ ಪಟ್ಟ ಕೇಳಲ್ಲ ಒಂದು ನಾಲ್ಕು ಹೆಸರು ಹೇಳ್ರು ಭಾರಿ ಖುಷಿ ಆಯ್ತು ಹಾಗೆ ಕೊನೆ ಇದೆ ಎಂತ ಹೇಳಕ್ ಇಷ್ಟಪಡ್ತೀರಿ ಎಂತ ಹೇಳುದಿಲ್ಲ ಅದೇ ನಮ್ಮ ಕುಂದಾಪುರ ಭಾಷೆಗೆ ಒಂದು ದಿನ ಅಂತ ಕಂಡು ಹಿಡ್ಕೊಂಡಿರು ಒಂದು ಆಮೇಲೆ ನಮ್ಮ ಕುಂದಾಪುರ ಜನರು ಎಲ್ಲೆಲ್ಲ ಇದ್ರು ಗುರುತಿಸೋದೇ ಕುಂದಾಪುರ ಭಾಷೆ ಸೊ ಜಾಸ್ತಿ ಲೈಕ್ ಮಾತಾಡಿ ಕುಂದಾಪುರ ಕನ್ನಡ ಜಾಸ್ತಿ ಜಾಸ್ತಿ ಮಾತಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೆ ನಾವು ಒಂದು ಹೇಳೋಕೆ ಇಷ್ಟಪಡ್ತೆ ಕನ್ನಡದವ್ರು ಕೆಲವೆಲ್ಲ ಟಾಸ್ಕ್ ಇಡಿದ್ರೆ ಅಂತಂದರೆ ಒಂದು ಇಂಗ್ಲೀಷ್ ವರ್ಡ್ ಯೂಸ್ ಮಾಡದೆ ಮಾತಾಡಿ ಅಂದೇಳಿ ಅದು ಕರೆಕ್ಟಾಗಿ ಕುಂದಾಪುರ ಕನ್ನಡ ಮಾತಾಡಿದ್ರೆ ಒಂದು ಇಂಗ್ಲೀಷ್ ಪದ ಗೊತ್ತಿಲ್ಲ ಬೇಕಾದ್ರೆ ಚೆಕ್ ಮಾಡಿ ಯಾವ್ದಾದ್ರು ಒಂದು ಟಾಪಿಕ್ ಕೊಟ್ಕ ಕುಂದಾಪುರ ಕನ್ನಡದವ್ರ ಹತ್ರ ಮಾತಾಡಿಸಿ ಒಂದವ್ರು ಇಂಗ್ಲೀಷ್ ಬಂತಂದ್ರೆ ನಾ ಹೇಳೋದಕ್ಕೆ ಅಂತೆ ಓಕೆ ಓಕೆ ಭಾರಿ ಲೈಕ್ ಮಾತಾಡ್ರಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ವೀಕ್ಷಕರೇ ಈಗ ನಮ್ಮೊಟ್ಟಿಗೆ ಮೂರು ಜನ ಸ್ಟೂಡೆಂಟ್ಸ್ ಇದ್ರೆ ಶಾಲೆ ಬಿಟ್ಟು ಮನೆಗೆ ಹೋಗ್ತಾ ಇದ್ರು ಬನ್ನಿ ಅವರೊಟ್ಟಿಗೆ ಮಾತಾಡುವ ಅವ್ರ ಹೆಸರಿಗೆ ಅಂತ ಫಸ್ಟ್ ನಾನು ನಿಮ್ಮ ಹೆಸರು ಎಂತ ಮಂಜುನಾಥ್ ಓಕೆ ಮಂಜುನಾಥ್ ನಿಮ್ಮ ಹೆಸರು ಪುನೀತ್ ಪುನೀತ್ ನಿಮ್ಮ ಹೆಸರು ದೀಕ್ಷಿತ್ ಶೆಟ್ಟಿ ಓಕೆ ದೀಕ್ಷಿತ್ ಶೆಟ್ಟಿ ಈಗ 28ನೇ ತಾರೀಕು ಅಂದರೆ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಆಷಾಢಿ ಹಬ್ಬ ಗುದೀತಲ್ದ ಆಷಾಢಿ ಅಮಾಸಿ ಮಾಡ್ತಾರಲ್ಲ ಮಾರ್ಸ್ವಾಮಿ ಹಬ್ಬ ಅದೆಲ್ಲ ಗುದೀತಿರ್ಕ ಅದೇ ದಿನ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇತ್ತು ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಬಗ್ಗೆ ನೀವೆಂತ ಹೇಳ್ತೀರಿ ಹಾಗೆ ಕುಂದಾಪುರ ಭಾಷೆ ಅಬ್ಬಿ ಭಾಷೆ ಅಂದಲಿ ಹೇಳುತ್ತೆ ಅಬ್ಬಿ ಭಾಷೆ ಬಗ್ಗೆ ಎಂತ ಹೇಳ್ತೀರಿ ಕನ್ನಡ ಇಷ್ಟ ನಾವಂದ್ರೆ ಸ್ಕೂಲಲ್ಲೂ ಹಂಗೆ ಶಾಲೆ ಬಿಟ್ಟರೆ ಮೇಲೆ ಕುಂದಾಪುರ ಕನ್ನಡನೇ ಮಾತಾಡು ಫ್ರೆಂಡ್ಸ್ ಜೊತೆ ಒಂಥರ ಎಂಜಾಯ್ ಮಾಡತ್ತೆ ಮಾತಾಡು ಒಂಥರ ಟೈಮ್ ಪಾಸ್ ಆಗುತ್ತೆ ಒಳ್ಳೆ ಭಾಷೆ ಭಾಷೆ ಬಿಡೋಕಾತಿಲ್ಲ
ಪುನೀತ್ ಹೇಳತ್ರ ಭಾಷೆ ಬಿಡುಕಾತಿಲ್ಲ ಅಂದಳಿ ಶಾಲೆಗೂ ಹಂಗೆ ಟೀಚರ್ ಇಲ್ದಿದ್ದಳಿಕೆ ಹೊರಗೆ ಬಂದಳಿಕಲ್ಲ ಫ್ರೆಂಡ್ಸ್ ಒಟ್ಟಿಗೆ ಕುಂದಾಪುರ ಕನ್ನಡದಾಗೆ ಮಾತಾಡೋದ್ರ ಈಗ ಒಂದು ಸಣ್ಣ ಗೇಮ್ ಆಡಿಸ್ತೆ ನಾನು ಹಾಂ ಈಗ ನಾನೊಂದು ಪ್ಯೂರ್ ಕನ್ನಡದಲ್ಲಿ ಒಂದು ವರ್ಡ್ ಹೇಳ್ತೆ ಅದನ್ನು ನೀವು ಕುಂದಾಪುರ ಕನ್ನಡದಂಗೆ ಹೇಳ್ಕ ಓಕೆ ಸ್ಟಾರ್ಟ್ ಮಾಡುವಲ್ಲ ಗೇಮ್ ಓಕೆ ಫಸ್ಟ್ ನಾನು ಮಂಜು ಅವರಿಗೆ ಹೇಳ್ತಾ ಇದ್ದೆ ಈಗ ಹೋಗಬೇಕು ಅದನ್ನು ಕುಂದಾಪುರ ಕನ್ನಡದಾಗೆ ಅಂತ ಹೇಳ್ತಾರೆ ಹೈಕ್ ಬರಬೇಕು ಬರ್ಕ್ ಓಕೆ ಬರ್ಕ್ ನಾನು ನಾಳೆ ಬರುತ್ತೇನೆ ಅದನ್ನು ಕುಂದಾಪುರ ಕನ್ನಡದಲ್ಲಿ ಅಂತ ಹೇಳ್ತಾರೆ ನಾಳೆ ಬತ್ತೆ ಓಕೆ ನಾನು ನಾಳೆ ಬತ್ತೆ ಊಟ ಆಯ್ತಾ ಇದನ್ನು ಕುಂದಾಪುರ ಕನ್ನಡದಾಗೆ ಅಂತ ಹೇಳ್ತಾರೆ ಉಂಡ್ಯ ಉಂಡ್ಯ ಅಂದಲಿಕ್ಕೆ ಅಂತ ಮತ್ತೆ ನೀನು ಹೋಗ್ತೀಯ ಅದಕ್ಕೆ ನೀನು ಹಾತ್ಯ ಎಷ್ಟು ಬಾರಿ ಲೈಕ್ ಅಲ್ದ ಕುಂದಾಪುರ ಕನ್ನಡ ಓಕೆ ಥ್ಯಾಂಕ್ ಯು ಮೂರು ಜನರು ಕೂಡ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಮಾರ್ರೆ ಈ ಪ್ರಪಂಚದಾಗೆ ಕಲುದಾರೆ ಕೋಟಿ ಭಾಷೆ ಇತ್ತು ಆದರೆ ನಮ್ಗೆ ಆಡು ಕಿಪ್ಪುದು ಒಂದೇ ಭಾಷೆ ಕಾಣಿ ಅದೇ ನಮ್ಮ ಮಾತೃಭಾಷೆ ಕನ್ನಡ ಕನ್ನಡದಂಗೂ ನಮ್ಮದು ಕುಂದಾಪುರ ಕನ್ನಡ ಅಂದೇಳಿ ನಾವು ಎದಿ ಉಪ್ಸಿ ಹೇಳುತ್ತೆ ಎಂಥ ವಿಶೇಷಕ್ಕೇಂತ್ರಿ ಕುಂದಾಪುರ ಕನ್ನಡ ಭಾಷೆ ವಿಶೇಷವೇ ವಿಶೇಷ ಎಂತಕೇಂದ್ರೆ ನಮ್ಮ ಭಾಷೆ ಭಾಳ ಬೇಗ ಬೇಗ ಮಾತಾಡೋಕೆ ಹತ್ತು ಕಾಣಿ ಎಲ್ಲರೂ ನಾರ್ಮಲ್ ಭಾಷೆಗೆ ಬರೆದುಕೊಂಡು ಬರಬೇಕಾ ಅಂದೇಳಿ ಇಷ್ಟುದ್ದ ಹೇಳ್ರೆ ನಾವು ಬರ್ಕ ಬರ್ಕ ಅಂದೇಳಿ ಶುಲ್ಮ್ದಂಗೆ ಮುಗಿಸಿಬಿಡತ್ತೆ ನೀನು ಸ್ನಾನ ಮಾಡು ನಾನು ಕಡೆಗೆ ಸ್ನಾನ ಮಾಡುವೆ ನೀಮಿ ನಾ ಕಡಿಮೀತೆ ಕಣಿ ಎಷ್ಟು ಶುಲ್ಮ್ದಂಗೆ ಆಯ್ತು ಹೋಯ್ಕ ಬರ್ಕ ಭಾಳ ಸುಲಭ ಕಡೆಗೆ ಎಂತತ್ಕೇನ್ರೆ ಈ ವಿಶೇಷ ನಾಡಿನ ವಿಶೇಷ ಏನಕೇನ್ರೆ ಕುಂದವರ್ಮ ಅನ್ಕೊಂಡು ಒಬ್ಬ ರಾಜ ಇದ್ದಿದ್ದಾಮ್ರ ಅವ ಈ ನಾಡನ್ನು ಆಳಿದಾಮ್ರ ಈ ಕುಂದೇಶ್ವರ ದೇವಸ್ಥಾನ ಕಟ್ಸಿದ್ದು ಅವನೇ ಅಂದೇಳಿ ಹೇಳ್ತಾರೆ ಅದಕ್ಕೆ ಇದು ಕುಂದಾಪುರ ಅಂದೇಳಿ ಹೆಸರು ಬಂದದಮ್ರ ಅದು ಅಲ್ಲದೆ ಇಲ್ಲಿ ಕುಂದ ಅಂದರೆ ಮಲ್ಗಿ ಹೂ ಮಸ್ತ್ ಸಿಕ್ತಿದ್ದಿತ್ತಮ್ರ ಹಾಂಗಾಯು ಈ ಹೆಸರು ಬಂದದ್ದು ಅಂದೇಳಿ ಹೇಳ್ತಾರೆ ಅಲ್ಲದೆ ಕುಂದ ಅಂದ್ರೆ ಕಂಬ ಅಂದ್ಕೊಂಡು ಒಂದು ಹೆಸರಿತ್ತು ಮನೆ ಕಟ್ಟಕ್ಕೆ ಬೇಕಾದ ಕಂಬಗಳು ಮಸ್ತ್ ಸಿಕ್ತಿದ್ದಿತ್ತಮ್ರ ಹಾಂಗಾಯು ಕುಂದಾಪುರ ಅಂದೇಳಿ ಹೆಸರು ಬಂದಿತ್ತು ಅಂತರು ನಮ್ಮ ಭಾಷೆಂಗೆ ಗಾದಿ ಮಾತು ಕೇಂತ್ರಿಯ ಒಂದು ಗಾದಿ ಮಾತು ಹೇಳ್ತೆ ಕಾಣಿ ಮಂಡಿ ಅಂದ್ರೆ ಮಂದರ್ತಿ ಚಂಡಿ ಅಂದ್ಕೊಂಡು ಹೇಳಿ ಶುಲ್ಭದಂಗೆ ಯಾರಿಗೂ ಅರ್ಥಪ್ಪು ಭಾಷೆ ಅಲ್ಲ ಹಾಗೆ ಯಾರುವ ಮನೆಗೆ ಬಂದ್ರಂತ ಹೇಳ್ರೆ ಹೋಯ್ ಬಂದ್ರಿಯ ಕೂಕಣಿ ಕುಡುಕು ನೀರು ಬೇಕೆ ಒಂದು ನಾಲ್ಕು ದಿನ ಆಯ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಹೋಯ್ಲಕ್ಕಂದೇಳಿ ಹೇಳುವತ್ತಿಗೆ ಆಪು ಖುಷಿಯೇ ಬೇರೆ ನಮ್ಮ ಭಾಷೆ ಬರೀ ಭಾಷೆ ಅಲ್ಲ ಇದು ಬದುಕು ಕೂಡ ಹೌದು ಎಷ್ಟೋ ಜನರಿಗೆ ಬದುಕು ಕಟ್ಟಿಕೊಟ್ಟಿತ್ತು ಹಾಗೆ ಈ ನಮ್ಮ ಮಕ್ಕಳೆಲ್ಲ ಸೇರ್ಕೊಂಡು ಇತ್ತೀಚೆಗೊಂದು ಶುರು ಮಾಡಿರಪ್ಪ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಂದ್ಕೊಂಡು ಹೇಳಿ ಇದು ಭಾರಿ ಗಡ್ಜಂಗೆ ಆಚರಿಸ್ತ್ರೆ ಇಡೀ ಕುಂದಾಪುರ ಉಡುಪಿ ತಾಲೂಕಂಗೆಲ್ಲ ಆತ್ತು ಅಷ್ಟೇನು ಮಾಡಿರ್ಯಾ ಬರೀ ಇಲ್ಲಿ ಮಾತ್ರ ಅಲ್ಲ ವಿದೇಶದಂಗೆ ಇಪ್ಪೋರು ಕೂಡ ಈ ದಿನಾಚರಣೆಯನ್ನು ಆಚರಿಸ್ಕೊಂಡು ನಾವು ಕೂಡ ಊರಿನ ಹಂಬಲು ಹೋಯ್ಲ ಅದರ ನೆನಪಂಗೆ ಇತ್ತು ಅಂದ್ಕೊಂಡು ಹೇಳಿ ಹೇಳ್ತಾ ಇದ್ರು ಆಯ್ಲಿ ಒಳ್ಳೇದಾಯ್ಲಿ ಅಕ್ಕ ಮತ್ತೆ ಸಿಕ್ವ ಇತ್ ಬತ್ತೆ ಅಕ್ಕ ನಮಸ್ಕಾರ ನಾನು ಕಿಶೋರ್ ಕುಮಾರ್ ಕುಂದಾಪುರ ಅಂತೇಳಿ ಹೇಳಿ ಕಲಾಕ್ಷೇತ್ರ ಕುಂದಾಪುರ ಅಂತೇಳಿ ಹೇಳುವಂಥ ಒಂದು ಸಂಸ್ಥೆ ಇದೆ ಕುಂದಾಪುರದಲ್ಲಿ ಅದರ ಅಧ್ಯಕ್ಷನಾಗಿ ನಾನು ಸಾಂಸ್ಕೃತಿಕ ವಲಯದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಎಲ್ರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಶುಭಾಶಯಗಳು ಒಂದು ಎರಡು ಮೂರು ವರ್ಷದ ಹಿಂದೆ ಈ ಕಾರ್ಯಕ್ರಮ ಶುರುವಾಪತ್ತಿಗೆ ಇದೆಂತಪ್ಪ ಕುಂದಾಪುರದರೇ ಕುಂದಾಪುರ ಭಾಷೆ ಮಾಡುವುದು ಕಾರ್ಯಕ್ರಮ ಎಂತ ಇದಂತೇಳಿ ಹೇಳಿ ಎಲ್ಲರಿಗೂ ನಮ್ಮನೆ ಆಶ್ಚರ್ಯ ಇದ್ದಿತ್ತು ಆದರೆ ಅದು ಆದ್ರ ಮೇಲೆ ಎಷ್ಟು ಆ ಭಾಷೆ ಬಗ್ಗೆ ಅಭಿಮಾನ ಬಳೀತಂದೇಳಿ ಹೇಳಿದ್ರೆ ತುಂಬ ಅದರ ಬಗ್ಗೆ ಅದರ ಫಲಿತಾಂಶ ಈಗ ನಮ್ಗೆ ಗೊತ್ತಾಗ್ತಾಯಿತ್ತು ಎಲ್ಲ ಬದಿ ಕುಂದಾಪುರ ಕನ್ನಡ ಜಾಸ್ತಿ ಆಯಿತು ಕೆಲವರು ನಾನು ಹಿಂದೊಂದು ಸಲ ಹೇಳಿದ್ದಿದೆ ಕೆಲವರು ಒಂದು ಎರಡು ದಿವಸಕ್ಕೆ ಕುಂದಾಪುರ ಬಿಟ್ಟು ಬೆಂಗಳೂರಿಗೆ ಹೋಗೋದು ಇಲ್ಲಿ ಬಂದು ಬೆಂಗಳೂರು ಭಾಷೆಯೇ ಮಾತಾಡೋದು ಕುಂದಾಪುರದಾಗೆ ನನಗೆ ಅನಿಸ್ತಿದ್ದಿತ್ತು ಇವರಿಗೆ ಎಂಥ ಭಾಷೆ ಬಗ್ಗೆ ಅಭಿಮಾನ ಇಲ್ಲ ಅಥವಾ ಮಾತಾಡ್ರೆ ನಾಚಿಕೆ ಹಾಕೋದಾ ಎಂತ ಅಂದೇಳಿ ಹೇಳಿ ಅರ್ಥ ಆಗ್ತಾ ಇಲ್ಲ ಆಗಲಿಕ್ಕೆಲ್ಲ ಆದರೆ ಈಗ ಈ ಒಂದು ಕಾರ್ಯಕ್ರಮ ಮಾಡಿದ ಮೇಲೆ ಎಲ್ಲರಿಗೂ ಕುಂದಾಪುರದ ಭಾಷೆ ಮೇಲೆ ತುಂಬ ಅಭಿಮಾನ ಬಂದಿತ್ತು ಇದು ಎಂತ ಅಂದೇಳಿ ಹೇಳಿದ್ರೆ ಪ್ರತಿ ರಾಜ್ಯದಲ್ಲಿ ಅಥವಾ ಇಡೀ ದೇಶದಲ್ಲಿ ಒಂದು 12-13 ಕಿಲೋಮೀಟ್ರಿಗೆ ಭಾಷೆ ಬದಲಾತು ಅಂತೇಳಿ ಹೇಳುವಂಥದ್ದು ಒಂದು ಇತಿಹಾಸ ಇತ್ತು ನಮ್ಮಲ್ಲಿ ಅದೇ ಥರ ಕುಂದಾಪುರ ಭಾಷೆ ಕೂಡ ಎಲ್ಲ ಈ ಆಧುನಿಕತೆಯ ಹೆಸರಿನಲ್ಲಿ ಇಲ್ಲಿಂದ ಎಲ್ಲ ವಲಸೆ ಹೋಗುವ ಕಾರಣದಿಂದಾಗಿ ಭಾಷೆ ಒಂದು ಕಡೆ ಎಲ್ಲೋ ನಶಿಸಿ ಹೋಗ್ತಾ ಇತ್ತು ಅನ್ನುವಂಥ ಭಯ ಕೂಡ ನಮ್ಮ ಹಿರಿಯರಿಗೆಲ್ಲ ಇದ್ದಿತ್ತು ಆದರೆ ಇವತ್ತು ಆ ಭಯ ಸ್ವಲ್ಪ ದೂರ ಆಯಿತು ಇಂತಹ ಕಾರ್ಯಕ್ರಮಗಳು ಆದಾಗ ನಮ್ಮ ಭಾಷೆ ಬಗ್ಗೆ ಅಭಿಮಾನ ಅದ್ರ ಬಗ್ಗೆ ಪ್ರೀತಿ ನಾವು ಹೋದಲ್ಲೆಲ್ಲ ನಮ್ಮ ಭಾಷೆನೇ ಮಾತಾಡ್ಕಂತೇಳಿ ಹೇಳುವಂಥದ್ದು ಒಂದು ಜಾಗೃತ ಪ್ರಜ್ಞೆ ನಮ್ಮೊಳಗೆ ಮೂಡ್ತಾ ಇತ್ತು ಈಗ ಉದಾಹರಣೆಗೆ ಈ ಮಂಗಳೂರಿಗೆ ನೀವು ಹೋದರೆ
ಅವರು ಎಲ್ಲಿನವರೇ ಬರಲಿ ಅವರು ತುಳುವಾಗೆ ಮಾತಾಡ್ತಾರೆ ಅದು ಅಭಿಮಾನ ಹಾಗೆ ನಾವು ಕುಂದಾಪುರದವರು ಅಂತ ಮಾಡ್ತಿತ್ತು ಅಂತ ಹೇಳಿದ್ರೆ ನಾವು ಮಂಗಳೂರಿಗೆ ಹೋದರೆ ಮಂಗಳೂರು ಭಾಷೆಯವರು ಹೆಂಗೆ ಕನ್ನಡ ಮಾತಾಡ್ತಾರೆ ಆ ಸ್ಟೈಲಲ್ಲಿ ನಾವು ಮಾತಾಡೋದು ದಾವಣಗೆರೆಗೆ ಹೋದ್ರೆ ದಾವಣಗೆರೆ ಸ್ಟೈಲಲ್ಲಿ ನಾವು ಕನ್ನಡ ಮಾತಾಡೋದು ಕುಂದಾಪುರಕ್ಕೆ ದಾವಣಗೆರೆಯವರು ಬಂದರೂ ನಾವು ಅವ್ರ ಭಾಷೆಗೆ ಅಡ್ಜಸ್ಟ್ ಆಯ್ಕೊಂಡು ಮಾತಾಡ್ತಿದ್ದಿತ್ತು ಆದರೆ ಇವತ್ತು ಆ ಎಲ್ಲ ಇದು ಹೋಯ್ತು ಅಂದರೆ ಕುಂದಾಪುರದವರು ನಾವು ಕುಂದಾಪುರ ಭಾಷೆಗೆ ಮಾತಾಡ್ಕನ್ನುವಂಥ ಒಂದು ಪ್ರಜ್ಞೆ ಎಲ್ಲರಿಗೂ ಮೂಡಿತ್ತು ಇದೊಂದು ಒಳ್ಳೆಯ ಬೆಳವಣಿಗೆ ಇದು ಯಾಕಾಯ್ತು ಕೇಂದ್ರೆ ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಆಚರಣೆ ಮಾಡಕೋಯ್ ಈ ಒಂದು ಜಾಗೃತಿ ನಮ್ಮ ಕುಂದಾಪುರದವರಿಗೆ ಬಂದಿತ್ತು ಹಾಗಾಗಿ ಇದ್ರ ಬಗ್ಗೆ ಮಾತಾಡೋದಿದ್ರೆ ತುಂಬ ಮಸ್ತ್ ಮಾತಾಡ್ಲಕ್ಕ ಒಳ್ಳೆಯ ಒಂದು ಕಾಮಿಡಿ ಮಾಡೋಕ್ಕೆ ಸಮೇತ ಒಂದು ಒಳ್ಳೆಯ ಭಾಷೆ ಕುಂದಾಪುರ ಕನ್ನಡ ಈಗ ಇತ್ತಿತ್ತಲೆ ನೀವೆಲ್ಲ ಕಾಣ್ತಿದ್ರಿ ನಾಟಕ ತಂಡಗಳು ಹೆಚ್ಚು ಕುಂದಾಪುರ ಕನ್ನಡದಲ್ಲೇ ಮಾಡ್ತಾಯಿದ್ರು ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಸಮೇತ ಸಿಗ್ತಾ ಇತ್ತು ಅದಕ್ಕೆ ಅಂದರೆ ಪ್ರೇಕ್ಷಕರು ಜಾಸ್ತಿ ಆಗ್ತಾಯಿದ್ರು ಕುಂದಾಪುರ ಕನ್ನಡದಲ್ಲಿ ಹಾಗಾಗಿ ಇದೊಂದು ಒಳ್ಳೆಯ ಭಾಷೆ ಇದ್ರ ಬಗ್ಗೆ ಎಲ್ಲರೂ ಹೆಚ್ಚು ಪ್ರೀತಿಯನ್ನು ತೋರಿಸ್ಕ ಅಭಿಮಾನ ಬೆಳೆಸ್ಕೊಳಕ್ಕೆ ಕುಂದಾಪುರ ಕನ್ನಡ ಭಾಷೆ ಮಾತಾಡಿರೋದು ಅಸಹ್ಯ ಅಲ್ಲ ಅದು ನಮ್ಮ ಅಭಿಮಾನ ಅದನ್ನು ಉಳಿಸ್ಕೊಳಕ್ಕೆ ಅಂತೇಳಿ ಹೇಳುವಂಥ ವಿನಂತಿಯ ಜೊತೆಗೆ ಮತ್ತೊಮ್ಮೆ ಎಲ್ಲರೂ ಅಲ್ಲಲ್ಲಿ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ಆಚರಣೆ ಮಾಡಿ ಈ ಭಾಷೆಯ ಕಂಪನ್ನು ಇಡೀ ಪ್ರಪಂಚದಾದ್ಯಂತ ಪಸರಿಸಬೇಕನ್ನುವಂಥ ವಿನಂತಿಯನ್ನು ಈ ಮೂಲಕ ಮಾಡುತ್ತೆ ವೀಕ್ಷಕರೇ ಈಗ ನಮ್ಮೊಟ್ಟಿಗೆ ಒಬ್ರು ಯಕ್ಷಗಾನ ಕಲಾವಿದ್ರಿದ್ರ ಇವರು ಸಿಗಂದೂರು ಮೇಳದಲ್ಲಿ ಇಪ್ಪರ ಒಂದು ಅನಿರೀಕ್ಷಿತ ಭೇಟಿ ಅಂತೇಳಿ ಹೇಳಲಕ್ಕ ಹಿಂಗೆ ನಮ್ಮ ಜನರು ಮಾತಾಡಿಸ್ತಾ ಮಾತಾಡಿಸ್ತಾ ಹೋದಿಪತಿಗೆ ಇವ್ರು ನಮ್ಮ ಕಣ್ಣಿ ಸಿಕ್ಕ್ರ ಬನ್ನಿ ಅವ್ರ ಹತ್ರ ಮಾತಾಡುವ ಸರ್ ನಮಸ್ತೆ ನಮಸ್ತೆ ಮೇಡಮ್ ತಮ್ಮ ಹೆಸರು ಮಂಜುನಾಥ್ ಶೆಟ್ಟಿ ಅಂತ ಓಕೆ ಮಂಜುನಾಥ್ ಶೆಟ್ಟಿ ನೀವು ಸಿಗಂದೂರು ಮೇಳದಲ್ಲಿ ಇಪ್ಪುದ ಎಷ್ಟು ವರ್ಷದಿಂದ ಸಿಗಂದೂರು ಮೇಳದಲ್ಲಿದ್ರಿ ಸಿಗಂದೂರು ಮೇಳದಲ್ಲಿ 5 ವರ್ಷ ಆಯ್ತು ಐದು ವರ್ಷದಿಂದ ಸಿಗಂದೂರು ಮೇಳದಂಗಿದ್ರ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಲ್ದ ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಪ್ರಯುಕ್ತ ನೀವು ಕುಂದಾಪುರ ಭಾಷೆ ಬಗ್ಗೆ ಕುಂದಾಪುರದ ಬಗ್ಗೆ ಎಂತ ಹೇಳಕ್ಕೆ ಇಷ್ಟಪಡ್ತಾರೆ ಕುಂದಾಪುರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮಾತಾಡ್ಲಿಕ್ಕೆ ನಾಲಿಗೆ ಸಾಕಾಗೋದಿಲ್ಲ ಯಾಕೆಂತ ಹೇಳಿದ್ರೆ ಇಲ್ಲಿ ಜನರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ತುಂಬ ವಿಶ್ವಾಸ ಜನರು ಯಾವುದೇ ಸಂದರ್ಭ ಇರ್ಬೋದು ಏನೇ ಒಂದು ಕಷ್ಟ ಸಂದರ್ಭ ಇರ್ಬೋದು ಅದಕ್ಕೆಲ್ಲ ಒಳ್ಳೆಯ ಪ್ರೋತ್ಸಾಹ ಮಾಡ್ತಾರೆ ಮತ್ತು ಕಲಾವಿದರಿಗೆ ಹೆಚ್ಚಿನದಂಥ ಆದ್ಯತೆ ಕೊಡ್ತಾರೆ ಕಲಾವಿದರು ಅಂದರೆ ತುಂಬ ಪ್ರೀತಿಸ್ತಾರೆ ಗೌರವಿಸ್ತಾರೆ ಹಾಗಾಗಿ ಕುಂದಾಪುರಕ್ಕೆ ನಾವು ಯಾವಾಗಲೂ ಚಿರಋಣಿ ವೀಕ್ಷಕರೇ ಹೇಳ್ತಾರೆ ಕುಂದಾಪುರಕ್ಕೆ ನಾವು ಯಾವತ್ತೂ ಚಿರಋಣಿ ಅಂತೇಳಿ ಹೇಳಿ ಈಗ ಸರ್ ನಿಮಗೆ ಕುಂದಾಪುರದಾಗೆ ಇಷ್ಟ ಆದ ಪ್ಲೇಸ್ ಅಂದರೆ ಯಾವುದು ಹೇಳು ಕಷ್ಟ ಆಗ್ತೇನೋ ಆರು ಕೇಂತಿದ್ದೆ ನಾನು ತುಂಬ ಕಷ್ಟ ಎಂತಕ್ಕೆ ಅಂತ ಹೇಳಿದ್ರಿ ನನಗೆ ಯಕ್ಷಗಾನ ಲೋಕ ಬಿಟ್ಟರೆ ನಾವು ಹೊರಗೆ ಬಪ್ಪದು ಭಾರಿ ಕಡಿಮೆ ಹಾಗಾಗಿ ನಮಗೆ ಅಲ್ಲಿ ಇಲ್ಲಿ ಎಲ್ಲ ಪರಿಚಯ ಕಡಿಮೆ ಹಾಗಾಗಿ ಒಟ್ಟಿನಲ್ಲಿ ಹೇಳಕಂದ್ರೆ ಕುಂದಾಪುರ ಒಳ್ಳೆ ಊರು ಅಂತ ಹೇಳಲಾಗ ವೀಕ್ಷಕರು ಈಗ ನಮ್ಮೊಟ್ಟಿಗೆ ಹೆರಾಲ್ಡ್ ಅಂತೇಳಿ ಇದ್ರು ಬನ್ನಿ ಅವರೊಟ್ಟಿಗೆ ಮಾತಾಡುವ ನಮಸ್ತೆ ಸರ್ ನಮಸ್ಕಾರ ಓಕೆ ಸರ್ ನಮಗೆ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಶುಭಾಶಯಗಳು ನಿಮಗು ಶುಭಾಶಯಗಳು ಕುಂದಾಪುರದ ವತಿಯಿಂದ ಥ್ಯಾಂಕ್ ಯು ಸರ್ ಸರ್ ನೀವು ಎಷ್ಟು ವರ್ಷದಿಂದ ಇಲ್ಲಿ ಅಂಗಡಿ ಮಾಡ್ಕೊಂಡಿದ್ರಿ ನಾವು ಕುಂದಾಪುರದಲ್ಲಿ 38 ವರ್ಷದಿಂದ ನಾವು ಇಲ್ಲಿ ಕುಂದಾಪುರದಲ್ಲಿ ಇದೇ ಜಾಗದಲ್ಲಿ ವ್ಯವಹಾರ ಮಾಡ್ಕೊಂಡಿದ್ದೇವೆ ಓಕೆ 38 ವರ್ಷದಿಂದ ಇಲ್ಲಿ ಕುಂದಾಪುರದಲ್ಲಿ ಇವರು ವ್ಯವಹಾರ ಮಾಡ್ಕೊಂಡಿದ್ರು ಸರ್ 38 ವರ್ಷದಿಂದ ನೀವು ಕಾಂತ ಬರ್ತಿದ್ರಲ್ಲ ಕುಂದಾಪುರ ಸುಮಾರು ಬದಲಾವಣೆ ಎಲ್ಲ ಆಯ್ತು ಬದಲಾವಣೆ ಆಗಿತ್ತು ಕುಂದಾಪುರ ತುಂಬಾ ಬದಲಾವಣೆ ಆಗಿತ್ತು ಮೊದಲಿನ ಹಂಗೆ ಇಲ್ಲವೇ ಇಲ್ಲ ಹೌದು ತುಂಬಾ ಬಿಲ್ಡಿಂಗು ಅದು ಇದು ಎಲ್ಲ ರೀತಿಯಲ್ಲೂ ಇಂಪ್ರೂವ್ಮೆಂಟ್ಸ್ ಉಂಟು ಮತ್ತು ಎಲ್ಲ ಒಂದು ಈ ಬಸ್ ಸ್ಟ್ಯಾಂಡು ಸಂತೆ ಮಾರ್ಕೆಟು ಎಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ಎಲ್ಲ ಚೇಂಜಸ್ ಎಲ್ಲ ಆಗಿದೆ ತುಂಬ ಎಲ್ಲ ಇಂಪ್ರೂವ್ಮೆಂಟ್ ಮೊದಲಿನ ಕುಂದಾಪುರ ಈಗಂತೂ ನೋಡ್ಲಿಕ್ಕೆ ಚಾನ್ಸಸ್ಸೇ ಇಲ್ಲ ಎಲ್ಲ ಇಂಪ್ರೂವ್ಮೆಂಟ್ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಹೌದು ಹಾಗೆ ನಮ್ಮ ಭಾಷೆ ಬಗ್ಗೆ ಅಂದರೆ ಕುಂದಾಪುರ ಕನ್ನಡ ಅಂದರೆ ಅಬ್ಬಿ ಭಾಷೆ ಅಂತ ಹೇಳ್ತಾರೆ ಈ ಅಬ್ಬಿ ಭಾಷೆ ಬಗ್ಗೆ ಹೇಳಕ್ಕೆ ನೀವು ಅಬ್ಬಿ ಭಾಷೆ ಮಾತಾಡೋದು ನಮಗೆ ಸ್ವಲ್ಪ ವಿಷಯ ಕರೆಕ್ಟ್ ಸಿಕ್ಕಿದ್ರೆ ಸ್ವಲ್ಪ ಮಾತಾಡೋಕ್ಕೆಲ್ಲ ಒಳ್ಳೆ ಆಗ್ತದೆ ಇಲ್ಲ ಆದರೆ ಮಾತಾಡೋಕ್ಕೂ ಕಷ್ಟ ಆಗುತ್ತೆ ಹೌದು ಅದೇ ಟೈಪ್ ಇದ್ರ ಮಾತಾಡೋರು ಅದೇ ಟೈಪ್ ಇದ್ದರೆ ನಮಗೂ ಮಾತಾಡ್ಕೊಳ್ಳೋ ಲೈಕ್ ಆಯ್ತು ಹಾಂ ಮಾತಾಡೋದು ಕುಂದಾಪುರ ಭಾಷೆ ಮಾತಾಡಲಿಕ್ಕೂ ತುಂಬ ಖುಷಿನೂ ಆಗುತ್ತೆ ಮತ್ತು ಬೇರೆ ಊರಿನವರಿಗೆ ಈ ಕುಂದಾಪುರ ಕನ್ನಡದಲ್ಲಿ ಮಾತಾಡಿದ್ರೆ ಯಾವುದು ಈ ಭಾಷೆ ಅಂತೂ ಅರ್ಥನೇ ಆಗೋದಿಲ್ಲ ಆ ರೀತಿ ಒಂದು ಕುಂದಾಪುರದ ಸ್ಪೆಷಲ್ ಕುಂದಾಪುರ ಭಾಷೆ ಹೌದು ಅದೇ ಸ್ಪೆಷಲ್ ಕುಂದಾಪುರ ಭಾಷೆ ಅಂತ ಹೇಳಿದ್ರೆ ಇದೆ ಅದು ನಾವು ಇದು ಪಟ ಮಾತಾಡುತ್ತಲ್ಲ ಅದು ಕೆಲವರಿಗೆ ಅರ್ಥ ಆಗ್ತಿಲ್ಲ ಆದ್ರೂ ಅಂದ್ರೆ ಅವ್ರು ಕೇಮ್ ಚಂದ ಅಲ್ದ ಹೌದು ಆ ರೀತಿ ಮಾತಾಡಲಿ ಹಾಂ ನಮ್ಗೆ ಆ ರೀತಿ ಮಾತಾಡ್ಲಿಕ್ಕೆ ಬರುತ್ತೆ ಬಂದರೂ ಈ ರೀತಿ ಇಂಥ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಸ್ವಲ್ಪ ಏನೋ ಒಂದು ರೀತಿ ಕಳವಳ ಆಗುತ್ತೆ ಒಂದು ಏನೋ ಹೆಸಿಟೇಟ್ ಏನೋ ಒಂದು ರೀತಿ ಮನಸ್ಸಿಗೆ
ಅಷ್ಟು ಕ್ಲೀನಾಗಿ ಮಾತಾಡಲಿಕ್ಕೂ ಒಂದು ರೀತಿ ಎಕ್ಸ್ಪರ್ಟ್ ಇದ್ದರೆ ಅಡ್ಡಿಲ್ಲ, ತೊಂದರೆ ಇಲ್ಲ. ಮಾತಾಡಿ ಯಾವಾಗಲೂ ಕ್ಯಾಮರಾ ಗ್ಯಾಮರಾ ಎಲ್ಲ ಫೇಸ್ ಮಾಡಿಕೊಂಡು ಎಲ್ಲ ಇದ್ದು ಇದ್ದರೆ ಎಲ್ಲ ರೀತಿಯಲ್ಲಿ ನಾವು ಫೇಸ್ ಮಾಡಲಿಕ್ಕೆ ಮಾತಾಡಲಿಕ್ಕೆ ಆಗುತ್ತೆ. ನಾವು ಮಾತಾಡ್ಲಿಕ್ಕೆ ಹೋದದ್ದು ಭಾರಿ ಕಡಿಮೆ, ಇದೇ ಫಸ್ಟ್ ಟೈಮ್ ನಾವು. ಈಗ ಲೈಕ್ ಮಾಡಿ ಮಾತಾಡಿರಿ ಸರ್, ಲೈಕ್ ಮಾಡಿ ಮಾತಾಡಿಕೊಳ್ಳ. ಕನ್ನಡ ಅಂದರೆ ನಮ್ಮ ಭಾಷೆ ಅಂದರೆ ಲೈಕ್ ಆಯ್ತು ಮಾತಾಡೋಕೆ. ವಾಯ್ಕು ಬರ್ಕೆ ಎಲ್ಲಿ ಹೋಪದಾರು, ಮೀನು ಪೇಟೆಗೆ ಹೋಪದಾರು, ಮೀನು ತಪ್ಪದು, ಬಂಗಡಿ ಮೀನು ತಪ್ಪದು, ಪದಾರ್ಥ ಮಾಡೋದು, ಉಂಬುದು ತಿಂಬುದು, ದಿವಸ ಇದೆ ಯಾವಾಗಲೂ. ಹಾಂ, ಓಕೆ ಸರ್. ಕೋಳಿ ತಿಂಬುದು ಮತ್ತು ಇದು ಗಂಜಿ ಊಟ. ಹಾಂ, ಕುಂದಾಪುರ ಬಜ್ಜಿ ಕೋಳು. ಹಾಂ, ನಿಮ್ದಂತ ಫೇವ್ರೇಟ್ ಊಟ ಅದೇ ಬಂದದ್ದು? ಗಂಜಿ ಮೀನು, ಬಂಗಡಿ ಮೀನು ಫ್ರೈ. ಬಂಗಡಿ ಫ್ರೈ ಅಂದರೆ ಸೈ ಸಕರ್ ಬನ್ನಿ ವಾಯ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರ, ಈಗ ನಮ್ಮೊಟ್ಟಿಗೆ ಒಂದಿಷ್ಟು ಗುಂಪಿತ್ತು, ಬನ್ನಿ ಅವ್ರನ್ನ ಮಾತಾಡಿಸುವ. ಎಂತ ಹೇಳ್ತಾರೆ ಕಾಮ ಬನ್ನಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಓಕೆ, ನಿಮ್ಮ ಹೆಸರು? ರಾಘವೇಂದ್ರ. ರಾಘವೇಂದ್ರ, ರಾಘವೇಂದ್ರ ಅವ್ರು ಎಂತ ಮಾಡ್ಕೊಂಡಿದ್ರಿ? ನಾವು ಕುಂದಾಪುರದಲ್ಲಿ ಆಟೋ ಓಡಿಸ್ಕೊಂಡಿದ್ದೀವಿ, ರಿಕ್ಷಾ ಓಡಿಸ್ಕೊಂಡಿದ್ದೀವಿ. ಆಟೋ ಓಡಿಸ್ಕೊಂಡಿದ್ರಿ ಎಷ್ಟು ವರ್ಷದಿಂದ? ಸಾಧಾರಣ ಒಂದು 10 ವರ್ಷ ಆಯಿತು. ಓಕೆ, 10 ವರ್ಷದಿಂದ ಕುಂದಾಪುರದಲ್ಲಿ ಇವರು ಆಟೋ ಓಡಿಸ್ಕೊಂಡಿದ್ರೆ ಹೆಂಗಿತ್ತು ಬಿಸ್ನೆಸ್? ಇವಾಗ ಸರ್ ಮೇಡಮ್ ಡಲ್ ಮಳೆಗಾಲ ಅಲ್ಲ, ಒಂದ್ ಸ್ವಲ್ಪ ಡಲ್ ಇರುತ್ತೆ. ಓಕೆ, ಹಂಗೆ ಸರ್, ಈಗ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಲ್ಲ, ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಬಗ್ಗೆ ಎಂತ ಹೇಳ್ತೀರಿ? ಹಂಗೆ ಅಭಿಭಾಷೆ ಕುಂದಾಪುರ ಕನ್ನಡ ನಮ್ಮೂರು ಬಗ್ಗೆ ಏನ್ ಮಾಡಿದ್ರು ನಮ್ ಭಾರಿ ಖುಷಿನೇ. ಅದ್ರ ಬಗ್ಗೆ ನಮ್ಮ ಭಾಷೆ ಬಗ್ಗೆ ಏನು ಮಾಡಿದ್ರು ಖುಷಿನೇ. ನಮ್ಮೂರು ಭಾಷೆ ಯಾರಿಗೂ ಮಾತಾಡ್ಲಿ ಬರುವುದಿಲ್ಲ, ಎಲ್ಲ ಅಲ್ಲೇ ವೈಕ್ ಬರ್ಕ್ ಅಂತ ಹೇಳಿದ್ರೆ ಯಾರಿಗೂ ಬರುವುದೇ ಇಲ್ಲ. ಅದ್ರ ಬಗ್ಗೆ ನಮ್ಮೂರು ಭಾಷೆ ಬಗ್ಗೆ ನಮ್ಗೆ ಒಳ್ಳೆ ಉಂಟು. ಕಂಬಳ, ಕೋಳಿಪಡಿ, ಅದ್ರ ಬಗ್ಗೆ ಎಲ್ಲ ನಾವು ಅದನ್ನ ನೆನ್ಪು ಮಾಡ್ಕೊಳ್ತಾ ಇರ್ಬೇಕು. ಆದರೆ ಕೆಲವರು ಇಲ್ಲಿಂದ ಹೋದವರು ಅಲ್ಲಿ ಹೋದವರು ಬೆಂಗಳೂರು ಭಾಷೆನೇ ಮಾತಾಡ್ತಾರೆ. ಹಾಗಾಗಿ ನೀವು ಹೇಳ್ತೀರಿ ಹಾಗೆ ಮಾಡೋಕಾಗ ಮಾತಾಡಿ, ಎಲ್ಲಿ ಹೋಗಿದ್ರು ನಮ್ಮೂರು ಭಾಷೆನೇ ಕುಂದಾಪುರ ಭಾಷೆನೇ ಮಾತಾಡಬೇಕು ಅಂದೇಳು. ಹಾಂ, ಬೈಕ್ ಬರ್ಕ್ ಉಂಡಾಯ್ತಾ, ತಿಂದಾಯ್ತಾ, ನೀವು ಹಾತಿಲ್ಯಾ, ನೀವು ಬರ್ತೀಯಾ, ಹಾಂ, ಪೇಟೆಗೆ ಹೋಗಿ ಮೀನು ತಗ ಬರ್ತೀಯಾ, ಅದೆಲ್ಲ ಹೇಳಬೇಕು ಕುಂದಾಪುರ ಭಾಷೆಯಲ್ಲಿ. ನೀನು ಹೋಗ್ತೀಯಾ, ನೀನು ಬರುತ್ತೀಯಾ, ಅದೆಲ್ಲ ಹೇಳಬಾರ್ದು. ಹಾಂ, ಹೋಗ್ತೀಯಾ ಬರ್ತೀಯ ಅಂತ ಹೇಳಬಾರ್ದು, ನಮ್ಮ ಕುಂದಾಪುರ ಭಾಷೆ ಹೇಳಬೇಕು. ನೀವು ಹೋದ್ಯಾ, ಬಂದ್ಯಾ, ಉಂಡ್ಯ ಮಾರೆ, ಸಾಯಂಕಾಲ ಆಯ್ತು, ಹೊತ್ತು ಬೈ ಆಯ್ತು, ಮನೆಗೆ ಹೋತಿಲ್ಯಾ, ಅದೆಲ್ಲ ನಮ್ಮ ಕುಂದಾಪುರ ಭಾಷೆ ಮಾತಾಡ್ಬೇಕು. ಎಲ್ಲರೂ ನಮ್ಮ ಕುಂದಾಪುರ ಭಾಷೆ ಮಾತಾಡ್ಬೇಕು. ಹಾಗೆ ಕುಂದಾಪುರದವರಿಗೆ ಮೀನು ಅಂತೇಳಿ ಭಾರಿ ಇಷ್ಟ ಕಾಣಿ. ಮೀನು ಇಲ್ದಿರು ಉಂಬು ಕಾತಿಲ್ಲ ಅಂದಲೇ ಹೇಳಿದ್ರ. ನಾ ಈಗ ಹೆಂಗು ಮೀನು ಮಾರ್ಕೆಟಲ್ಲಿ ಹತ್ರ ಇತ್ತಲ್ದ, ಒಂದು 10 ಮೀನಿನ ಹೆಸರು ಪಟ 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 ಅಂದಲೇ ಹೇಳಿ. ಈಗ ನೀವು 10 ಮೀನಿನ ಹೆಸರು ಹೇಳಿ, ಅಲ್ಲಿ ನೀವು ಕೂಡ ಹೇಳಿಕೊಡ್ಲಕ್ಕ ಅವರಿಗೆ. ಬಂಗಡಿ, ಬೈಗಿ, ಹೆಸರಡಿ, ಕೊಡುವಾಯಿ, ನಂಗ, ಬೆಳಿ ಮೀನು, ಹೊಳಿಬಾಗಿ, ಹೊಳಿಬೈಗಿ, ಕಾಣಿ ಮೀನು, ಜಾರಿ, ಚಟ್ಲಿ, ಸಮದಾಳಿ, ಸಮದಾಳಿ ಕಡೆಗೆ ಒಂದು ನಂಗೆ ಅಂಜಲ, ಕುಂತಿ, ಚಾಟಿ. ಆಯ್ತು, ನಾನು 10 ಮೀನಿನ ಹೆಸರು ಕೇಳಿದ್ರು ಪಟ 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 ನೋಡಿ ಹತ್ರಕ್ಕೇನು ಜಾಸ್ತಿ ಹೇಳ್ರ. ಮೀನು ಅಂದ್ರೆ ನಿಮಗೂ ಇಷ್ಟನಾ? ಅಯ್ಯೋ, ಮೀನು ನಮ್ಮ ಕುಂದಾಪುರದಲ್ಲಿ ಮೀನೇ ಮೀನು, ಮೀನಿಂದ ಬದುಕು ನಮ್ದು. ನಮಸ್ಕಾರ ಸರ್, ತಮ್ಮ ಹೆಸರು? ನನ್ನ ಹೆಸರು ಆನಂದ್ ರಾವ್. ಓಕೆ ಆನಂದ್ ರಾವ್ ಸರ್, ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಶುಭಾಶಯಗಳು ನಿಮಗೆ. ತಮಗೂ ಕೂಡ ಸರ್. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ದಿನ ನೀವು ಈ ನಮ್ಮ ಭಾಷೆ ಬಗ್ಗೆ, ಕುಂದಾಪುರ ಕನ್ನಡದ ಬಗ್ಗೆ ಎಂತ ಹೇಳ್ತೀರಿ? ಕುಂದಾಪುರ ಕನ್ನಡ ನಾವು ಹುಟ್ಟಿ ಬೆಳೆದದ್ದು ಇಲ್ಲಿ, ಆದ್ದರಿಂದ ಇಲ್ಲಿಯ ಭಾಷೆ ನಮ್ಗೆ ಒಂದು ಥರ ಅಭಿಮಾನ ಇರುತ್ತೆ. ನಮ್ಮ ಭಾಷೆ ನಮ್ಮ ಮಕ್ಕಳು ಮಾತಾಡ್ಕೆ, ನಮ್ಮ ಹಿರಿಯರು ನಮ್ಮ ಹತ್ರ ಮಾತಾಡ್ಕೊಂಡು ಬಂದಿದ್ರೆ ಅದೆಲ್ಲ ಒಂಥರ ಖುಷಿ ಇರುತ್ತೆ. ಹಾಗೆ ಎಲ್ಲರೂ ಕೂಡ ಅದನ್ನು ಮಾತಾಡಬೇಕನ್ನೋ ಒಂದು ಅಭಿಲಾಷೆ ಕೂಡ ನಮ್ಮದು ಇರುತ್ತೆ. ಹೌದು. ಹಾಗೆ ಸರ್, ನೀವು ಎಷ್ಟು ವರ್ಷದಿಂದ ಇಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ರಿ? ಇಲ್ಲಿ ಒಂದು 15-20 ವರ್ಷದಿಂದ. ಓಕೆ ಸರ್, ನಿಮ್ಗೆ ಈಗ ಮೊದ್ಲಿಂದಲ್ಲ ಗಾದೆ ಮಾತಲ್ಲ ನೆನಪಿತ್ತ? ಒಂದು ಕುಂದಾಪುರ ಕನ್ನಡ ಒಂದು ಗಾದೆ ಮಾತು ಹೇಳಕ್ಕೆ ಅದ್ರ ವಿವರಣೆ ಒಂದು ಕೊಡಿ ಕಂಬ. ಹಾಗೆಲ್ಲ ಹೇಳಕ್ ಹೋದ್ರೆ ನಿಮ್ಗೆ ಸಿಟ್ಟು ಬತ್ತೆ, ಅದೆಲ್ಲ ಬ್ಯಾಡ್ದೆ. ಅದು ಹೇಳಕ್ ಹೋದ್ರೆ ಎಂತ ಅದು ಗೊತ್ತಾ? ಹೇಳ್ರ ಅಪ್ಪ ಬಿ ಹೊಡಿತಾ, ಹೇಳಿದ್ರೆ ಅಪ್ಪ ನಾಯ್ತು ಅಂತ ಗೊತ್ತಾ ಇಲ್ಲ. ಅದು ಮತ್ತೆ ನಿಮ್ಗೆಲ್ಲ ಸಿಟ್ಟು ಹೋಗ್ಬೋದು ಎಂತಕ್ಕೆ ಸರ್. ಹಾಗೆ ನೀವಂದ್ರೆ ಇಷ್ಟು ವರ್ಷದಿಂದ ಇಲ್ಲಿ 15 ವರ್ಷದಿಂದ ಬಿಸ್ನೆಸ್ ಮಾಡ್ಕೊಂಡಿದ್ರಿ, ಸೊ ನೀವು ಕುಂದಾಪುರದಲ್ಲಿ ಒಂದು ಆದಂಥ ಒಂದು ಇಂಪ್ರೂವ್ಮೆಂಟ್ ಅಲ್ಲ ಬಗ್ಗೆ ಹೇಳಕ್ಕೆ, ಏನೆಲ್ಲ ಇಂಪ್ರೂವ್ಮೆಂಟ್ ಆಯ್ತಿಲ್ಲ? ಕುಂದಾಪುರ ಮೊದಲು ಭಾಳ ಚಿಕ್ಕದಿತ್ತು, ನಾನು ನೋಡಿದಾಗೆ ತುಂಬ ಚಿಕ್ಕದಾಯಿತ್ತು. ಇಲ್ಲಿ ಸಾರಿಗೆ ವ್ಯವಸ್ಥೆ ಆಗಲಿ, ವ್ಯಾಪಾರ ವ್ಯವಹಾರ ವಹಿವಾಟು ಎಲ್ಲವೂ ಚಿಕ್ಕದಿತ್ತು. ಈಗ ಬಹಳ ದೊಡ್ಡದಾಗಿ ಬೆಳೀತಾ ಇತ್ತು. ಎಲ್ಲ ವಿಚಾರದಲ್ಲೂ ಕುಂದಾಪುರ ದೊಡ್ಡದಾಗ್ತಾ ಉಂಟು, ತುಂಬ ಎನ್ಲಾರ್ಜ್ ಆಗಿದೆ. ಹಾಗೆ ಇಲ್ಲೆಲ್ಲ ಒಂದು ಕೆಲವು ಹಬ್ಬವೆಲ್ಲ ಆಚರಿಸ್ತಾರಲ್ಲ, ಅಜ್ಜಿ ಅದು ಇದಲ್ಲ ಹೊಸ್ತಗಿಸ್ತ ಅಂತೇಳಿ, ಒಂದು 5 ಹಬ್ಬದ ಹೆಸರು ಹೇಳಕ್ಕ? 5 ಅಜ್ಜಿ ಹೇಳಿದ್ರಿ ನೀವು, ಇನ್ನು ಅಜಯ್ ಬೇಡ ಸಾಕು, ಜಕ್ಕಣಿ, ಆಮೇಲೆ ಮತ್ತೆ ಇಲ್ಲಿ ನಮ್ಮ ಗ್ರಾಮ್ಯದಲ್ಲಿ ಹಳ್ಳಿ ಬದಿಯಲ್ಲಿ
ಆಚರಿಸೋದು ನೆನಪೋಯ್ತು ಕಣಿ ಮಾರ್ರೆ. ಅದಂದ್ರೆ ಪಟ್ಟಕ್ಕೆ ಏನು ಬರಲಿಕ್ಕೆ ಹೇಳಕ್ ಗೊತ್ತಿಲ್ಲ ಅಲ್ಲ. ನೀವು ಸ್ವಲ್ಪ ಸ್ವಲ್ಪ ಪುರುಸತ್ ಕೊಟ್ರೆ ನಮ್ಗೆ ಉದ್ರಿಸುತ್ತೆ ಬಾಯಲ್ಲ. ಓಕೆ ಸರ್, ಭಾರಿ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆಟಿ ಅಮಾಸ್ಯ ದಿವಸ ಈ ಸಲ ಅಂದು ಬಂದದ್ದು ಜುಲೈ 28ಕ್ಕೆ ನಮ್ಮದು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ. ಈಗ 2-3 ವರ್ಷದಿಂದ ನಾವು ಮಾಡ್ಕೊಂಬಂದಿತ್ತು. ಭಾರಿ ಗಡ್ಜ್ ಹೊಡಿ ಹಾರಿಸಿ ಬಿಡತ್ತೆ ನಾವು. ಹಾಗೆ ಎಲ್ಲ ಕಡೆ ಕುಂದಾಪುರ ಕನ್ನಡವೇ ಕನ್ನಡ, ಕೇಮಕಲ್ಲ ಕಾಮಿಕಿಲ್ಲ ಆ ರೀತಿ ಕುಂದಾಪುರ ಕನ್ನಡಕ್ಕೆ ಅದು ಒಂದು ವಿಶಿಷ್ಟ. ಯಾಕಂದರೆ ಅದು ನಮ್ಮ ಆಡುಭಾಷೆ, ಅದು ಬೇರೆ ಕಡೆಗಿಲ್ಲ. ಇದ್ರ ಜಾಪ್ ಇತ್ತಲ್ಲ, ಇದ್ರ ಜೋರ್ ಇತ್ತಲ್ಲ, ಇದ್ರ ರಭಸ ಇತ್ತಲ್ಲ, ಇದ್ರ ಒಯ್ಲ್ ಇತ್ತಲ್ಲ, ಯಾರಿಗೂ ಗೊತ್ತಿಲ್ಲ. ನಾವು ಮಾತಾಡೋದು ಯಾರಿಗೂ ಅರ್ಥವೂ ಆಗ್ತಿಲ್ಲ. ಹೋಯ್ಕ ಬರ್ಕ ಕೂಕೋ ಮಾಕ ಬಪ್ಪ ಹೋಪ ತೆವಡ್ಕಂಬದು ಹಿಂಗದಲ್ಲಿ ತೆವಡ್ಕಂತ ಹೇಳಿದರೆ ಅದರ ಸ್ಪೆಲ್ಲಿಂಗೇ ಗೊತ್ತಾಗ್ತಿಲ್ಲ ಕೆಲವರಿಗೆ. ಇಂಥ ಒಂದು ಜೋರಿನ ಭಾಷೆ ನಮ್ಮ ಕುಂದಾಪುರ ಕನ್ನಡ. ಅದನ್ನು ಉಳಿಸ್ಕ ಬೆಳೆಸ್ಕಂತ ಹೇಳಿ ಈ ವಿಶ್ವ ಕುಂದಾಪುರ ಕನ್ನಡ ದಿನ ಮಾಡೋಕ್ಕೆ ಶುರು ಮಾಡಿದ್ದು. ಅದು ಆರಂಭದಾಗೆ ನಾನು ಇದ್ದಿದ್ದೆ, ಈಗಲೂ ಇದ್ದೆ. ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತರು. ಆಟಿ ಅಮಾಸ್ಯ ದಿವಸ ಕುಂದಾಪುರ ಕನ್ನಡದ ವಿಶಿಷ್ಟ ಆಚರಣೆಗಳಿತ್ತಲ್ಲ ಅಂಥದ್ದೆಲ್ಲ ಮಾಡ್ಕೊಂತರು. ಮತ್ತು ತಿಂಡಿಗಳು, ಈಗ ಪತ್ರೊಡೆ ಆಗಲಿ ಮತ್ತೊಂದಾಗಲಿ ಕೆಡ್ಡಸೆ ಆಗಲಿ ಹಿಂಗಿಂದೆಲ್ಲ ಮಾಡ್ತರು. ಅದೆಲ್ಲ ಹಳೆ ಹಳೆ ತಿಂಡಿಗಳು ಜನಕ್ಕೆ ಮರ್ತೋಪಕ್ಕೆ ಶುರು ಆಯಿತು. ಹಾಗಾಗಿ ಅದನ್ನು ಪುನಃ ಪುನಃ ತರ್ಕು ಪುನಃ ಪುನಃ ಉಳಿಸ್ಕು ಜನರಿಗೆ ನೆನಪು ಮಾಡೋಕು. ಈಗಿನ ಜನಾಂಗಕ್ಕೆ ಅದು ಮರ್ತು ಹೋಗ್ದಿದ್ದ ಕಣ್ಕಣಕ್ಕೆ ಈಗಿನ ಮಕ್ಕಳು ಅದನ್ನು ಉಳಿಸ್ಕೊಳ್ಕು ಅಂಥೇಳಿ ಒಂದು ಆಸೆ ಅಷ್ಟೇ, ಮತ್ತೆಂತ ಇಲ್ಲ. ಈ ಭಾಷೆ ಅನ್ನುವಂಥದ್ದು ನನಗೆ ಕಾಣತ್ತೆ ಇದು ಹೊತ್ತಿಲ್ಲ. ಎಲ್ಲರೂ ಹೇಳ್ತಾರೆ ನಮ್ಮ ಕುಂದಾಪುರ ಕನ್ನಡ ಮಾತಾಡದೆ ಮಾತಾಡದೆ ಹೊಗಡಿ ಹೊತ್ತಂತೇಳಿ. ಹೊಗಡಿ ಹೊತ್ತಿಲ್ಲ ಎಂತ ಹೊತ್ತಿಲ್ಲ, ಯಾಕಂದರೆ ನಾನು ರಸ್ತಿಗೊಮ್ಮೆಲೆ ಹೋಪ್ಸನಿಗೆ ಶಾಲೆ ಮಕ್ಕಳು ಕಾಲೇಜ್ ಮಕ್ಕಳು ಎಲ್ಲ ಮಾತಾಡ್ತಾ ಕೇಳಿದೆ. ಅವರವರೊಳಗೆ ಮಾತಾಡ್ಕೊಂಬಂದಿತ್ತಲ್ಲ ಅದು ಶುದ್ಧ ಕುಂದಾಪುರ ಕನ್ನಡದ ಮಾತಾಡ್ಕೊಂತರು, ಹೊರತು ಯಾರೂ ಸಹ ಇಂಗ್ಲೀಷಿಗೆ ಮಾತಾಡ್ತಿಲ್ಲ ಮತ್ತು ಬೇರೆ ಸಾಹಿತ್ಯದ ಕನ್ನಡದ ಮಾತಾಡ್ತಿಲ್ಲ. ಹಾಗೆ ನಾನು ಅದನ್ನು ಕಂಡಾಗ ನಂಗೆ ಎಷ್ಟು ಖುಷಿ ಆಯ್ತದೆ, ನಮ್ಮ ಕುಂದಾಪುರ ಕನ್ನಡ ಚೀಟಿ ಮೇಲೆ ಬಿತ್ತಂತಲೇ ಲೆಕ್ಕ. ಹಾಗಾಗಿ ವಿಶ್ವ ಕುಂದಾಪುರ ಕನ್ನಡ ದಿವಸ ಚಂದಾಯ್ಕು ಗಡ್ಜಾಯ್ಕು ಹೊನ್ನಾಳಿ ಹೊಡ್ತ ಅಂತ ಹೇಳ್ತಾರೆ ನಮ್ಮಲ್ಲಿ ಕುಂದಾಪುರ ಕನ್ನಡದಾಗ. ಹೊನ್ನಾಳಿ ಹೊಡ್ತದ ಹಂಗಾಯ್ಕಂತ ಹೇಳಿ ನಾನು ಶುಭ ಹಾರೈಸಿ ಈ ವಿಶ್ವ ಕುಂದಾಪುರ ಕನ್ನಡ ದಿವಸ ಇಡೀ ಕನ್ನಡಿಗರು ಎಲ್ಲೆಲ್ಲಿ ಇದ್ರೆ ನಮ್ಮ ಜಗತ್ತಿನಲ್ಲಿ ಅಲ್ಲೆಲ್ಲ, ಅದು ಕುಂದಾಪುರ ಕನ್ನಡಿಗರು ಎಲ್ಲೆಲ್ಲ ಇದ್ದರೋ ಅಲ್ಲೆಲ್ಲ ಇವತ್ತು ಆ ದಿವಸ 28ನೇ ತಾರೀಕಿನ ದಿವಸ ಕುಂದಾಪುರ ಕನ್ನಡದ ವಿಶಿಷ್ಟ ಆಚರಣೆ, ಕುಂದಾಪುರ ಕನ್ನಡದ ಹಬ್ಬ, ಕುಂದಾಪುರ ಕನ್ನಡದ ತಿಂಡಿ, ಕುಂದಾಪುರ ಭಾಗದ ಎಲ್ಲ ರೀತಿಯ ಸಂಸ್ಕೃತಿಯನ್ನು ಮೇಲೆ ಎತ್ತಿ ಜನರಿಗೆ ಕಾಮಸ ರೀತಿಯಲ್ಲಿ ಮಕ್ಕಳಿಗೆಲ್ಲ ಖುಷಿಯ ಪ್ರೀತಿಯಲ್ಲಿ ಮಾಡಲಿ ಅಂತ ಹಾರೈಸ್ತೆ. ಶುಭ ಆಗಲಿ. ವೀಕ್ಷಿತರೆ, ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಇದು ಕುಂದಾಪುರ ಜನರಿಗೆ ಮಾತ್ರ ಹಬ್ಬ ಅಲ್ಲ, ಕುಂದಾಪುರ ಭಾಷೆ ಅಭಿಮಾನಿಗಳಿಗೂ ಇದು ಹಬ್ಬ. ದೇಶ ವಿದೇಶದಂಗಿದ್ದರು ಕುಂದಾಪುರದ ಭಾಷೆ ಅಭಿಮಾನಿಗಳು, ಹಾಗೆ ಪರೂರಿಗೆ ಇದ್ರು. ಹಾಗೆ ಪರೂರಿಗೆ ಹೋದಳಿಕೆ ಬಾ ಭಾಷೆ ಮಾತಾಡೋದು, ಊರಿಗೆ ಬಂದಳಿಕೆ ಕುಂದಾಪುರ ಕನ್ನಡ ಮಾತಾಡೋದು, ಹಂಗೆ ಮಾಡೋಕ್ಕಾಗ ಎಲ್ಲಿ ಹೊರು ನಮ್ಮ ಅಬ್ಬಿ ಭಾಷೆಯನ್ನು ನಾವು ಬಿಟ್ಕೊಡೋಕ್ಕಾಗ. ಹಾಗೆ ಕಲುಕೆ ಕೋಟಿ ಭಾಷೆ ಇತ್ತಾರೆ ಆಡುಕೆ ನಮ್ಗೆ ಇರೋದು ಒಂದೇ ಭಾಷೆ, ಅದು ಕುಂದಾಪುರ ಕನ್ನಡದ ಭಾಷೆ. ನಮ್ಮ ಅಬ್ಬಿ ಭಾಷೆನ ನಾವು ಹೇಗಳಿಗೂ ಮರೋಕ್ಕಾಗ. ಹಾಗೆ ಪ್ರತಿ ವರ್ಷ ಆಷಾಢಿ ಅಮಾಸ್ಯೆಗೆ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಆಚರಿಸ್ತಾರೆ. ಹೀಗೆ ಎಲ್ಲರೂ ಈ ಕನ್ನಡನ ಮಾತಾಡ್ರೆ ವಿಶ್ವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇಲ್ಲ ಕನ್ನಡ ನಾನು ಹೇಳ್ತೆ. ಹಾಗೆ ಇದಾಗಿತ್ತು ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ಎಲ್ಲ ಜನರಿಗೂ ಕೂಡ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಶುಭಾಶಯ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ಕಾಣ್ತಾ ಐಕಂಡಿ ದೈಶ್ವ 24/7. ನೀನು ಮಾರ್ಕೆಟಿಗೆ ಬತ್ತರಲ್ಲ ಈಗ ಮೀನು ತಗೊಂಡು ಹೋಯ್ಕಂದಳಿ. ನೀವೀಗ ಅವ್ರಿಗೀಗ ಕರೀಕೀಗ ಅದ್ರ ಇಷ್ಟವ ಮೀನು ಇತ್ತಂದಳಿ ಹೇಳಕ್ಕೆ ಅವರಿಗೆ ಪಟ 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 ಹೇಳಿಕೀಗ ಎಂಥದೆಲ್ಲ ಮೀನು ಇತ್ತಂದಳಿ ಪಟ 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 ಹೇಳ್ತಾರೆ ಈಗ. ಹಲ ಅಣ್ಣ ಬನ್ನು ಮೀನು ಕೊಡ ಬನ್ನಿ, ಚಟ್ಲಿತ್ತು ಬಂಗಡಿತ್ತು ಸಾಡೆ ಸುಮಾರು ಕಾಲವಿದ್ರಲ್ಲ ಕುಂದಾಪುರದವರೇ ಇದ್ರು, ಅದು ಹೇಳೋಕ್ಕೆ ಸಾಕಾತಿಲ್ಲ. ಹಾಗೆ ಡೈಸಿ ವರ್ಲ್ಡ್ ಅವರ ಇದೊಂದು ಹೊಸ ಕಾರ್ಯಕ್ರಮ ಹಮ್ಮಿಕೊಂಡಿರಿ, ಎಂತ ಪ್ರೋಗ್ರಾಮ್ ಇದೆ? ಮಾತಾಡ್ಲಕ್ ಮಾತ್ರ ಆದ್ರೆ